ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವ್ರ ಹತ್ರ ಹೇಳಿಕೆ ತಗೊಂಡು ಸೈನ್ ಮಾಡಿಸ್ಕೊಳ್ಳಿ ಸರ್. ಸರ್ ಸರ್, ನನ್ನ ಮಾತು ಕೇಳಿ ಸರ್. ಸರ್ ಬಿಟ್ಬಿಡಿ ಸರ್, ನಾನಲ್ಲ ಸರ್. ಸರ್ ನನ್ನ ಯಾರು ಸರ್? ಹೋದ ವಾರ ಸರಗಳ ತಂದಲ್ಲಿ ಅಕ್ಯೂಸ್ ಹುಡುಕ್ತಿದ್ದೆ ಸರ್, ಸುಬ್ಬು ಅಂತ. ಅವನೇ ಸರ್ ಇವನು? ಅಯ್ಯೋ ಸರ್, ನಾನಲ್ಲ ಸರ್ ಅವನು, ನಾನಲ್ಲ ಸರ್ ಅವನು. ಏನೋ ಸುಬ್ಬು, ಎಷ್ಟು ಚೇಂಜ್ ಕದ್ದಿದ್ಯಾ? ಇಲ್ಲ ಸರ್, ನನ್ನ ಹೆಸರು ಗೌತಮ್ ಅಂತ ಸರ್. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಸರ್. ಏನ್ರಿ ಇದು, ಏನ್ ಮಾತಾಡ್ತಾ ಇದ್ದೇನೆ ಇವನು? ಇಲ್ಲ ಸರ್, ಅವ್ನು ಸುಳ್ಳು ಹೇಳ್ತಿದ್ದಾನೆ ಸರ್. ನಾವು ಹೋಗಿ ಕರೆದಿದ್ದಕ್ಕೆ ನಮ್ಮ ಮೇಲೆ ಕೈ ಮಾಡ್ದ ಸರ್ ಅವನು. ಏನ ಪೊಲೀಸ್ ಅವ್ರ ಮೇಲೆ ಕೈ ಮಾಡದ್ನ? ಹೌದು ಸರ್. ಸರ್ ಅದು ಆಗಲ್ಲ ಸರ್, ನನಗೆ ಇವರು ಪೊಲೀಸು ಅಂತ ಮೊದಲು ಗೊತ್ತಾಗಿರ್ಲಿಲ್ಲ ಸರ್. ಏನ ದೊಡ್ಡ ಡಾನೇನ ನೀನು? ಪೊಲೀಸ್ನವ್ರ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯನ ಸರ್? ಸರಿಯಾಗಿ ತಿಳ್ಕೊಂಡು ಮಾತಾಡಿ ಸರ್. ಪೊಲೀಸ್ ಆದವರು ಕಳ್ಳಂತಾನೆ ಹಿಡಿಬೇಕು ಸರ್, ಯಾರನ್ನ ಬೇಕಾದ್ರೂ ಹಿಡಿಬೋದ? ಓ, ಕಾನೂನು ಮಾತಾಡೋ ನಾಯಿನ ನೀನು? ನಮ್ಗೇನೆ ಕಾನೂನು ಪಾಠ ಹೇಳ್ಕೊಡ್ತೀಯಾ? ನಿನ್ನ ಹೇಗೆ ಕಾನೂನು ಪ್ರಕಾರ ವಿಚಾರಿಸ್ಕೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರೇ, ಒಳಗಡೆ ಕರ್ಕೊಂಡು ಹೋಗ್ರಿ ಅವನ್ನ. ಸರ್ ಬೇಡ ಸರ್, ನಾನು ಅಂತ ಮನುಷ್ಯ ಅಲ್ಲ ಸರ್, ಪ್ಲೀಸ್ ಸರ್. ಏಯ್ ನಡಿಯೋ ಸರ್, ಬರ ಎಲ್ಲೆಲ್ಲ ಕುಗ್ಗಿದ್ರೆ ನಿಜ ಸತ್ಯ ಸರ್. ಸರ್ ಸರ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಮಾಡೋದು ಕಳ್ತಾನ, ನನಗೆ ಕಾನೂನು ಪಾಠ ಮಾಡ್ತೀಯಾ? ನಿನಗೆ ಮೈ ತುಂಬ ಕೊಬ್ಬಲ್ಲ? ಇಳಿಸ್ತೀನಿ ಇಳಿಸ್ತೀನಿ ಇಳಿಸ್ತೀನಿ. ಕಾನೂನು ಪ್ರಕಾರ ವಿಚಾರ ಮಾಡಬೇಕು ಅಂತ ಹೇಳಿದೆಲ್ಲ ಸರ್, ಹಾಗೆ ಮಾಡೋಣ. ಬಿಚ್ಚು ಶರ್ಟ್, ಬಿಚ್ಚು ಶರ್ಟ್. ಮಾವನ ಮನೆ ಕರ್ಕೊಂಬಂದ್ಮೇಲೆ ಮರ್ಯಾದೆ ಮಾಡ್ಬೇಕಲ್ವಾ? ತೆಗಿಯೋ ಶರ್ಟ್ನ ತೆಗಿಯಲೇ? ಬೇಡ ಸರ್. ತೆಗಿ ಈಗ. ಎಲ್ಲೆಲ್ಲಿ ಎಷ್ಟೆಷ್ಟು ಚೈನ್ ಕದ್ದಿದ್ಯಾ ಅಂತ? ಸರ್ ನಾನು ಅವನಲ್ಲ ಸರ್, ನನ್ಗೆ ಆ ಥರ ಕೆಲಸಗಳು ಗೊತ್ತಿಲ್ಲ ಸರ್. ಓ ಸುಬ್ಬು, ಈ ಥರ ನಾಟಕ ಎಲ್ಲ ಮಾಡಬೇಡ, ಸುಮ್ಮನೆ ಸತ್ಯ ಒಪ್ಕೋ. ಸರ್ ನನ್ನ ಸುಬ್ಬು ಅಲ್ಲ ಸರ್, ಗೌತಮು ಸರ್. ಓಹೋಹೋಹೋ, ನೀನು ಗೌತಮ್ಮ? ನಮ್ಮ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ಯಾ? ನಮ್ಮ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ಯಾ ಅಂದ್ಮೇಲೆ ಅದ್ರ ಎಫೆಕ್ಟು ನಿನಗೆ ಗೊತ್ತಾಗ್ಬೇಕಲ್ವಾ? ಸರ್ ಏನೋ ಗೊತ್ತಿಲ್ಲ, ತಪ್ಪು ಮಾಡಿಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್. ಕ್ಷಮಿಸ್ಬೇಕಾ? ಸರ್ ಸರ್ ಪ್ಲೀಸ್ ಸರ್, ಬೇಡ ಸರ್. ಸರ್ 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 ನಡಿ. ಇಲ್ಲ ಸರ್ 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 ಬೇಡ ಸರ್, ಹೇಳೋ ಸರ್. ಎಲ್ಲಿ ಟೀಚರ್ ಚೈನು? ಹೋದ ವಾರ ನಡೆದಿದ್ದ ರಾಬರಿ ಕೇಸು, ಚೈನ್ ಸ್ನ್ಯಾಚಿಂಗ್ ಕೇಸು, ಯಾವ್ಯಾವ ಕಳ್ತಾನದ ಕೇಸ್ ಇದೆಯೋ ಅಷ್ಟು ಇವನ್ ಮೇಲೆ ಹಾಕಿ. ಪೊಲೀಸ್ನವ್ರ ಮೇಲೆ ಕೈ ಮಾಡೋಷ್ಟು ಧೈರ್ಯ ಏನೋ ಅನ್ಭವಿಸು. Oh
ಅಂದ್ಕೋಬೇಡ್ರಿ. ಅವನು ಹೇಳ್ತಿರೋದು ಸರಿಯಾಗಿ ಐತಿಯಲ್ಲ. ಮಾತಾಡೋ ಯೋಗ್ಯತೆ ನನ್ಗೇನಿದೆ ಹೇಳು? ಬಾಯಿ ಬಿಡಬಾರ್ದು. ಆ ಯೋಗ್ಯತೆ ಅರ್ಹತೆ ಎರಡು ನನಗಿಲ್ಲ. ರೀ, ಅವನೇನೋ ಗೊತ್ತಿಲ್ಲದೆ ಮಾತಾಡ್ದ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ, ಬಿಟ್ಟು ಹಾಕಿ. ಅವನೊಬ್ಬ ಮುಟ್ಟಾಳ. ಏಯ್, ನಿನ್ ಮನಸ್ಸಲ್ಲಿ ನೀನೇನು ಅನ್ಕೊಂಡಿದ್ಯಾ? ನೋಡ್, ಅವ್ರು ನೊಂದ್ಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ. ಈಗೇನ್ ಮಹಾ ಆಗ್ಬಾರ್ದಾಯ್ತು ಅಂತ ದೊಡ್ಡದಾಗ ಕೂಗಾಡ್ತಿದ್ಯಾ? ಏಯ್, ಬಾಯ್ ಮುಚ್ಚೋ. ನಿನ್ಗಿಷ್ಟ ಇಲ್ಲಾಂದ್ರೆ ಹೇಳ್ಬಿಡು. ನಾವೆಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ ಆದ್ರೂ ಬದುಕೊಂತೀವಿ. ಬಾಯ್ ಮುಚ್ಕೊಂಡಿರ್ತೀರ ನೀವು? ಈ ರೀತಿ ವಕಾಲತ್ ವಯಸ್ಸು ವಯಸ್ಸು ಮಾತಾಡ್ತಾರದಕ್ಕೆ ನಮ್ ಕುಟುಂಬ ಈ ಸ್ಥಿತಿಗೆ ಬಂದಿರೋದು ಈಗ. ಅದೇನೋ ಭಿಕ್ಷೆ ಎತ್ತುತ್ತೀನಿ ಅಂತ ಹೇಳಿದ್ರಲ್ಲ, ಧೈರ್ಯವಾಗಿ ಭಿಕ್ಷೆ ಎತ್ತಕ್ಕಾಗಲ್ಲ, ಮುಖ ಮುಚ್ಕೊಂಡು ಎತ್ತಬೇಕಾಗತ್ತೆ. ಮುಚ್ಚೋ ಬಾಯಿ. ಏನೋ ಹೇಳ್ತಾ ಇದೀಯ ನೀನು? ಏನೋ ಹೇಳ್ತಾ ಇದೀಯ ನೀನು? ಏನೋ ಅಮ್ಮ, ಎಷ್ಟು ಅಂತ ಹೊಡಿತ್ಯ? ಸುಮ್ನೆ ಇರಕ್ಕಾಗಲ್ವಾ? ಕೃಷ್ಣ ಸರ್, ಅಮ್ಮ. ಸಾರಿ, ನಾನು ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ, ಏನಿಲ್ಲ, ಅಮ್ಮ ಅಣ್ಣಂಗೆ ಒಂದ್ ಚಿಕ್ಕ ಜಗಳ ಅಷ್ಟೇ. ನೀವು ಒಳಗ್ ಬನ್ನಿ. ಅಲ್ಲ, ಪರವಾಗಿಲ್ಲ, ಬನ್ನಿ. ಹೇಳಿ ಕೃಷ್ಣ. ಸರ್, ಇಲ್ಲಿ ಲೆಕ್ಕ ಒಂದ್ ಮಿಸ್ ಆಗ್ಬಿಟ್ಟಿತ್ತು, ಇದನ್ನು ಆಡ್ ಮಾಡ್ಬೇಕಿತ್ತು. ಆಯ್ತು, ಸರಿ ಸರ್, ಬರ್ತೀನಿ. ನಾನು ಮಾಡ್ತೀನಿ. ಅಮ್ಮ, ಯಾಕಮ್ಮ ಅಳ್ತಾ ಇದೀಯಾ? ಅವ್ರು ನಮ್ ಬಗ್ಗೆ ಏನ್ ಅನ್ಕೋತಾರೆ? ಈಗ ಇವನ್ ಬಂದವ್ರು ಹೋದವ್ರ ಎದುರಿಗೆಲ್ಲ ಮರ್ಯಾದೆ ಕಳೀತಾ ಇದ್ದಾನೆ. ಅಮ್ಮ, ಮೊದ್ಲು ನೀನ್ ಅಳದ್ ನಿಲ್ಸು, ಎಲ್ಲ ಸರಿ ಹೋಗುತ್ತಮ್ಮ. ಅಳ್ಬೇಡ, ಬಾ. ಮಾವ, ನೋಡಿದ್ಯಮ್ಮ, ಆ ನನ್ನ ಮಗ ನೀನು ಇಂಟರ್ವ್ಯೂ ಹೋಗೋ ದಿನ ದೇವ್ರ ಪ್ರಸಾದನೆಲ್ಲ ತಂದ್ಕೊಟ್ಟು ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ನಾಟಕ ಮಾಡ್ದನಲ್ಲ, ನನಗೆ ಆವಾಗಲೇ ಡೌಟ್ ಹೊಡಿತಿತ್ತಮ್ಮ. ಪಾಪಿ, ಕಡು ಪಾಪಿ. ಬಿಟ್ಟಾಕಿ ಮಾವ. ಹೇಗಮ್ಮ ಬಿಟ್ಟಾಕೋದು?